ಹಾಯ್ ಫ್ರೆಂಡ್ಸ್, ಕರ್ಸ್ವಾಡ್ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ 3-4 ದಿವಸದಿಂದ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಸೊ ಎಲ್ಲರೂ ವೆಹಿಕಲಲ್ಲಿ ಓಡಾಡ್ತಿರ್ತೀರಾ, ವೆಹಿಕಲ್ ಗಲೀಜಾಗೆ ಆಗಿರುತ್ತೆ. ಸೊ ಸರ್ವಿಸ್ ಮಾಡಿಸ್ಬೇಕು, ನಾನು ವಾಟರ್ ವಾಶ್ ಮಾಡಿಸ್ಬೇಕು, ಇಂಟೀರಿಯರ್ ಕ್ಲೀನ್ ಮಾಡಿಸ್ಬೇಕು ಅಂತೇಳಿ ಯೋಚನೆ ಮಾಡೋರಿಗೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಬರ್ತಾ ಇದೆ. ಸೊ ಸಾಕಷ್ಟು ದಿವಸಗಳೇ ಆಗಿತ್ತು, 3-4 ತಿಂಗಳಾಗಿತ್ತು ಇಂಟೀರಿಯರ್ ಕ್ಲೀನಿಂಗು ವಾಟರ್ ವಾಶ್ ವಿಡಿಯೋ ಮಾಡಿದೆ. ಸೊ ನಾವು ಇವತ್ತು ಬೆಂಗಳೂರು ITPL QNQ ಕಾರ್ ಕೇರಲ್ಲಿ ಇದ್ದೀವಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಪಾರ್ಕ್ ಸ್ಕ್ವೇರ್ ಮಾಲ್ ಬೇಸ್ಮೆಂಟಲ್ಲಿ ನಿಮಗೆ ಬರುತ್ತೆ. ಸೊ ನೀವು ಪಾರ್ಕ್ ಸ್ಕ್ವೇರ್ ಮಾಲ್ ಅಂತ ಗೂಗಲ್ ಮ್ಯಾಪ್ಸ್ ಹಾಕೊಂಡ್ರೆ ಸೀದಾ ಈ ಲೊಕೇಶನಿಗೆ ಬರ್ತೀರಾ. ಸೊ ಬೇಸ್ಮೆಂಟಲ್ಲಿ ನಿಮಗೆ ಈ ವಾಷಿಂಗು, ಇಂಟೀರಿಯರ್ ಕ್ಲೀನಿಂಗು, ಪಾಲಿಶಿಂಗು, AC ಫಿಲ್ಲಿಂಗ್ ಇದೆಲ್ಲ ಫೀಚರ್ಸ್ ಇರುತ್ತೆ. ಸೊ ಇವತ್ತು ಏನೇನು ಆಫರ್ ಕೊಡ್ತಾರೆ, ಈ ಮಾನ್ಸೂನಲ್ಲಿ ಏನೇನು ಆಫರ್ ಕೊಡ್ತಾರೆ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಜೊತೆ ಶೋರೂಮ್ ಓನರ್ ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸಾಕಷ್ಟು ದಿವಸಗಳೇ ಆಗಿತ್ತು, ಒಂದು 3-4 ತಿಂಗಳಾಯಿತು ನಾವು ವಿಡಿಯೋ ಮಾಡಿದ್ರೆ. ಸೊ ಹೆಂಗಿತ್ತು ಸರ್ ರೆಸ್ಪಾನ್ಸ್ ಎಲ್ಲ? ರೆಸ್ಪಾನ್ಸ್ ನಮ್ಮ ವಿಡಿಯೋ ತುಂಬಾ ಚೆನ್ನಾಗಿತ್ತು. ಬಟ್ ಆಸ್ ಯೂಶುವಲ್ ಎಲ್ಲರಿಗೂ ಕೋವಿಡ್ ಅಫೆಕ್ಟ್ ಆಗತ್ತಾರ, ನಮ್ಗೆ ಏನು ಸ್ವಲ್ಪ ಆಗಿದೆ, ಬಟ್ ಬಿಸ್ನೆಸ್ ಚೆನ್ನಾಗೇ ನಡೀತಿದೆ. ತುಂಬಾ ದಿವಸ ಆಯಿತು, ಮಾನ್ಸೂನ್ ಬಂತು. ಸೊ ಒಳ್ಳೆ ಆಫರ್ಸ್ ಕೊಡಬೇಕು ಅಂತ ಕೇಳ್ಕೊತೀನಿ. ಯಾಕಂತ ಹೇಳಿದ್ರೆ ಮಳೆ ಬಂದಾಗಿಂದ ಸಾಕಷ್ಟು ಗಾಡಿಗಳು ಬರ್ತಾವೆ ವಾಷಿಂಗ್ಗೆ. ಸೊ ಒಳ್ಳೆ ಆಫರ್ ಕೊಟ್ಟರೆ ಸಾಕಷ್ಟು ಜನ ಬರ್ತಾರೆ. ಸೊ ಈ ಸತಿ ಏನು ಆಫರ್ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ, ಈ ಸತಿ ಇನ್ನೊಂದು ಏನಂದ್ರೆ ಎಲ್ಲ IT ಕಂಪನೀಸ್ನು ಬ್ಯಾಕ್ ಟು ಆಫೀಸ್ ಬರಕ್ಕೆ ಹೇಳಿದ್ದಾರೆ. ಹೌದು. ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ ಮತ್ತೆ ಬ್ಯಾಂಗ್ಳೂರ್ ಫಿಲ್ ಆಗ್ತಿದ್ದಾರೆ ಜನ. ಸೊ ಅದಕ್ಕೋಸ್ಕರ ಏನಂದ್ರೆ ಕಾರ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿರ್ಬೋದು 2 ವರ್ಷವಾಗೆ, ಏನು ಮುಟ್ಲಂಗಿರ್ಬೋದು. ಸೊ ಅವ್ರು ಏನಂದ್ರೆ ಆಫರ್ ಅಂದ್ರೆ ಫಸ್ಟ್ ಬಂದು ಅವ್ರ ಕಾರ್ ಹೆಂಗಿದೆ ಕಂಡೀಷನ್ಸ್ ನೋಡ್ಬೇಕು. ಫಸ್ಟ್ ನೋಡಿದ್ರೆ ಏನಂದ್ರೆ ಮೂರೇ ಇದಾಗತ್ತೆ, ಒಂದು ಬಂದು ಕಾರ್ ಎಕ್ಸ್ಟೀರಿಯರ್, ಇನ್ನೊಂದು ಕಾರ್ ಇಂಟೀರಿಯರ್, ಮತ್ತೆ AC ಚೆಕ್ ಮಾಡಬೇಕು. ಈ ಮೂರು ಏನೇ ಆಫರ್ ಕೊಡ್ತಾ ಇದೀವಿ ಹೆಂಗಂದ್ರೆ ನಿಮ್ ಕಾರ್ ಬಂದು ಟೆಫ್ಲಾನ್ ಕೋಟಿಂಗ್ ಮಾಡಿಸಿ ಫಸ್ಟ್. ನಮ್ ಕಡೆ ನಿಮಗೆ ಗೊತ್ತಿರಬೇಕು, ಹಳೆ ವಿಡಿಯೋ ಮಾಡಿದೀವಿ, ಒಂದ್ಸತಿ ಟೆಫ್ಲಾನ್ ಕೋಟಿಂಗ್ ನಮ್ 8,000 ಚಾರ್ಜ್ ಮಾಡ್ತಾ ಇದೀವಿ. ಈ ಸತಿ ಫ್ಲಾಟ್ 70% ಆಫ್ ಕೊಡ್ತಾ ಇದೀನಿ, ಬೆರು 2.5 ಸಾವಿರ ಮಾಡಿ ಕೊಡ್ತಾ ಇದೀವಿ. ಬರೀ 2.5 ಸಾವಿರ ಟೆಫ್ಲಾನ್ ಕೋಟಿಂಗ್ ಮಾಡಿ ವಿತ್ 2 ಇಯರ್ಸ್ ವ್ಯಾರಂಟಿ ಕೊಡ್ತಾ ಇದೀವಿ. 2 ಇಯರ್ಸ್ ವ್ಯಾರಂಟಿ ನಾನು ಕೊಡ್ತಾ ಇದೀನಿ. ಅದಾಗಿದ ಮೇಲೆ ನೆಕ್ಸ್ಟ್ ಇಂಟೀರಿಯರ್ ಡೀಪ್ ಕ್ಲೀನಿಂಗ್. ಇದು ಏನಂದ್ರೆ ಸೀಟ್, ರೂಫ್, ಡ್ಯಾಶ್ ಬೋರ್ಡ್, ಡೋರ್ ಪ್ಯಾಡ್, ಏನೊಂದು ಎಷ್ಟೊಂದು ಕೊಳೆ ಇದ್ರು ನಾವು ಬಂದು ಫೋಮ್ ವಾಶು, ಶಾಂಪೂ ವಾಶು ಮಾಡಿ ಕ್ಲೀನ್ ಮಾಡ್ತಾ ಇದೀವಿ. ಸೊ ಹೊಸ ಥರ ಆಗುತ್ತೆ. ಇದ್ರಲ್ಲಿ ಏನಂದ್ರೆ ಏನಾದ್ರು ಬ್ಯಾಕ್ಟೀರಿಯಾಸ್ ಜೆಮ್ಸ್ ಇದ್ರೆ ಅದನ್ನ ಬಂದು ನೀಟ್ ಆಗುತ್ತೆ. ಅದು ಬಿಟ್ಮೇಲೆ ನೆಕ್ಸ್ಟ್ AC ಗ್ಯಾಸ್. AC ಏನಾಗಿದೆ ಎಂತ ಗೊತ್ತಾಗಲ್ಲ, 1 ವರ್ಷ 2 ವರ್ಷ ಕಾರ್ ತೆಗಿಲಂಗೆ ಬಿಟ್ಟು ಹೋಗಿದ್ರೆ ಮತ್ತೆ ಅವ್ರು ಬಂದು ಕಾರ್ ಸ್ಟಾರ್ಟ್ ಮಾಡೋ ಕಂಡೀಷನ್ ಏನಿದೆಲ್ಲ ಗೊತ್ತಾಗಲ್ಲ. ಅದಕ್ಕೆ AC ಗ್ಯಾಸ್ ಅನ್ನು ಮಾಡಿಸ್ಬೋದು, ಅದನ್ನ 2.5 ಸಾವಿರ ಕೊಡ್ತಾ ಇದೀವಿ. ಇನ್ನೊಂದು ಏನು ಆಫರ್ ನಮ್ಮ ಸ್ಪೆಷಲ್ ಆಗಿ ನಾನು ಕೊಡ್ತಾ ಇದ್ದೀನಿ ಅಂದ್ರೆ ಈ 4 ದಿನಕ್ಕೋಸ್ಕರ ಕಸ್ಟಮರ್ ಯಾರು ಬಂದ್ರು ಮಳೆಗಾಲ ಶುರುವಾಗಿದೆ, ಗ್ಲಾಸ್ಲಿ ಬಂದು ವಿಸಿಬಿಲಿಟಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ನಾರ್ಮಲ್ ಆಗಿ ನಾವು ಬಂದು ಅದು ಗ್ಲಾಸ್ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದೀವಿ, ಅದಕ್ಕೆ 1,000 ಚಾರ್ಜ್ ಮಾಡ್ತಾ ಇದೀವಿ. ಈ ಸತಿ ಯಾರು ಬಂದ್ರು ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದೀವಿ ನಾವು, ಫ್ರೀಯಾಗಿ ಗ್ಲಾಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಡ್ತಾ ಇದೀವಿ. ಸೊ ಇವಾಗ ವಾಟರ್ ವಾಶಿಗೆ ಏನ್ ಪ್ರೈಸ್ ಕೊಡ್ತಾ ಇದೆ ಸರ್? ವಾಟರ್ ವಾಶ್ ಅಂದ್ರೆ ನಿಮಗೆ ಗೊತ್ತು, ಇಡೀ ಬೆಂಗಳೂರು ಇಲ್ಲ ಕಿರಣ್ ಬ್ರೋ ಇದ್ದಾಗಿದೆ ಹೇಳ್ತಿದ್ದಾರೆ. 99 ರುಪೀಸ್ ಕಾರ್ ವಾಶ್ ಇನ್ನೂ ನಾವು ಮಾಡ್ತಾ ಇದೀವಿ. ಸೊ 99 ರುಪೀಸ್ ಕಾರ್ ವಾಶ್ ಮಾಡ್ತೀರಾ. ಸೊ ಅದ್ರ ಜೊತೆ ನೀವು ಇವಾಗ ಯಾರಾದ್ರು AC ಗ್ಯಾಸ್ ಫಿಲ್ ಮಾಡಿದ್ರೆ ಫ್ರೀಯಾಗಿ ವಾಟರ್ ವಾಶು, ಗ್ಯಾಸ್ ಫಿಲ್ ಮತ್ತೆ ಗ್ಲಾಸ್ ಟ್ರೀಟ್ಮೆಂಟ್ ಫ್ರೀಯಾಗಿ ಮಾಡ್ಕೊಡ್ತಾ ಇದೀರಾ. ಹೌದು ಬ್ರೋ. ಸೊ ಇಂಟೀರಿಯರ್ ಕ್ಲೀನ್ ಮಾಡಿದ್ರು ನಿಮಗೆ ಗ್ಲಾಸ್ ಟ್ರೀಟ್ಮೆಂಟ್ ಮತ್ತೆ ವಾಟರ್ ವಾಶ್ ಫ್ರೀ ಇರುತ್ತೆ. ಹೌದು ಬ್ರೋ. ಸೊ ಟೆಫ್ಲಾನ್ ಕೋಟಿಂಗ್ ಮಾಡಿಸಿದ್ರು ನಿಮಗೆ ಗ್ಲಾಸ್ ಟ್ರೀಟ್ಮೆಂಟ್ ಮತ್ತೆ ವಾಟರ್ ವಾಶ್ ಫ್ರೀ ಇರುತ್ತೆ. ಹೌದು ಬ್ರೋ, ಕರೆಕ್ಟ್. ಇಷ್ಟೆಲ್ಲ ಆಫರ್ ಕೊಡ್ತಾ ಇದ್ರೆ ಎಷ್ಟು ದಿವಸ ಆಫರ್ ಇರುತ್ತೆ? ಇದು ಬಂದು ಬರೋ ಶುಕ್ರವಾರದಲ್ಲಿದ್ದು ಸೋಮವಾರ ತನಕ 4 ದಿನ ಕೊಡ್ತಾ ಇದೀವಿ. ಫ್ರೈಡೇ, ಸಾಟರ್ಡೇ, ಸಂಡೇ, ಮಂಡೇ ಆಫರ್ ಇರೋದಿಲ್ಲ. ಹೌದು ಬ್ರೋ. ಏನಂದ್ರೆ ಕಸ್ಟಮರ್ 4 ದಿನ ಆಫರ್ ದಿನ ಬಂದ್ರೆ ನಾವು ಕಸ್ಟಮರ್ಸ್ಗೆ ಫ್ರೀ ಗಿಫ್ಟ್ ಕೊಡ್ತಾ ಇದೀವಿ. ಏನಂದ್ರೆ ಈ ಸತಿ ನಮ್ಮ ಮೈಕ್ರೋ ಫೈಬರ್ ಕ್ಲಾತ್ ಕೊಡ್ತಾ ಇದೀವಿ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಟಿಶ್ಯೂ ಬಾಕ್ಸಸ್. ಈ ಸತಿ ಸ್ಪೆಷಲ್ ಏನಂದ್ರೆ ನಮ್ಮ QNQ ಕಾರ್ ಹೆಸರಲ್ಲೇ ನಮ್ಮ ಬಾಕ್ಸ್ ಮಾಡಿಬಿಟ್ಟಿದ್ದೀವಿ. ಸೊ QNQ ಕಾರ್ ಕೇರ್ ಇನ್ನ ಹೆಸರಲ್ಲಿ ಟಿಶ್ಯೂ ಬಾಕ್ಸ್, ಇದ್ರಲ್ಲಿ ಕಾಂಟ್ಯಾಕ್ಟ್ ನಂಬರು, ಏನೇನು ಮಾಡ್ತಾರೆ, ಸೊ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಸೊ ಟಿಶ್ಯೂ ಬಾಕ್ಸ್ ಕೂಡ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆ ಕಾರ್ ವೈಪ್ ಮಾಡೋಕ್ಕೆ ಮೈಕ್ರೋ ಫೈಬರ್ ಟವರ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದು 4 ದಿವಸ ಆಫರ್ ಇರುತ್ತೆ. ಹೌದು ಬ್ರೋ, ಕರೆಕ್ಟ್. ಸೊ ಫ್ರೆಂಡ್ಸ್ ಬನ್ನಿ, ಆದಷ್ಟು ಬೇಗ ವಿಡಿಯೋ ಕಂಪ್ಲೀಟ್ ಮಾಡೋಣ, ಯಾವ ಥರ ಪ್ರೊಸೆಸ್ ಇದೆ ಎಲ್ಲ ತಿಳ್ಕೊಂಬರೋಣ. ಟೈಮಿಗೆ ಎಷ್ಟಾಗಿರ್ಬೋದು ಅಂದರೆ ನೈಟ್ 8:00 ಆಗಿದೆ, ಆದರೂ ಕೂಡ ರಶ್ ಇದೆ. 1, 2, 3 ಜಸ್ಟ್ ಈಗ ಒಂದು ಕಾರ್ ಬಂದಿದೆ ವಾಶಿಗೆ. ಸೊ ಇನ್ನು ಮಳೆಗಾಲ ಅಲ್ಲ, ಸಾಕಷ್ಟು ಗಾಡಿಗಳು ವಾಶಿಗೆ ಬರ್ತಾನೆ ಇರುತ್ತೆ. ಬೆಸ್ಟ್ ಪ್ರೈಸಲ್ಲಿ ಇವರು ವಾಶ್ ಮಾಡಿಕೊಡ್ತಾರೆ, ಅದಕ್ಕೋಸ್ಕರ ಸಾಕಷ್ಟು ಗಾಡಿಗಳು ಬಂದಿದೆ. ಸೊ ನೋಡೋಣ ಯಾವ ಥರ ಪ್ರೊಸೆಸ್ ಆಗುತ್ತೆ, ಏನೇನಾಗುತ್ತೆ ಕಂಪ್ಲೀಟಾಗಿ ನೋಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ಪ್ರೊಸೆಸ್ಸು ಕಾರ್ ವಾಶು. ಸೊ ಇವಾಗ ಕಾರ್ ವಾಶ್ ಆಗ್ತಿದೆ, ಕಾರ್ ವಾಶ್ ಆದಮೇಲೆ ಸೊ ಎಲ್ಲ ಕ್ಲೀನ್ ಮಾಡಿ ಇದು ಪಾಲಿಶು ಮತ್ತು ವಿಂಡ್ಶೀಲ್ಡ್ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಯಾವ ಥರ ಪ್ರೊಸೆಸ್ ಇದೆ ನೋಡ್ಕೊಂಬರೋಣ, ಬನ್ನಿ.
Please tell me that I can't, that I won't, that I fail, that I'll never make it out, yeah. Please tell me all the bad, never good. Fill my head full of every single doubt, yeah. Please say any negative thoughts. I pop off when I hear people say I cannot. I get off to the thought of proving everyone wrong. So friends, meanwhile wash aayitu, iva wipe kuda agide. Engine bay kuda neevu nortibodu eshtu deep a clean maadidare ant heli. Tumba galijittu engine bay, full neat a clean maadidare, ellu galijilla neevu nortirbodu. Hidden places ಎಲ್ಲ ತುಂಬ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ತುಂಬ ಅಂದರೆ ತುಂಬ ಕೆಸರು ಗಲೀಜೆಲ್ಲ ಇತ್ತು. ಸೊ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಎ ಸಿ ಗ್ಯಾಸ್ ಫಿಲ್ ಆನ್ ಮಾಡಬೇಕಿತ್ತು. ಎ ಸಿ ಗ್ಯಾಸ್ ಫಿಲ್ ಆಗ್ತಾ ಇದೆ. ಸೊ ಇವಾಗ ಸೆಟಪ್ ಮಾಡಿ ಇವಾಗ ಗ್ಯಾಸ್ ಎಷ್ಟಿದೆ ಏನು ಚೆಕ್ ಮಾಡಿ ಆ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು ಗ್ಯಾಸ್ ಫಿಲ್ ಆಗುತ್ತೆ. ಈ ಗ್ಯಾಸ್ ಫಿಲ್ ಆಗೋಕ್ಕೆ ಒಂದು 2-3 ಮಿನಿಟ್ಸ್ ಆಗುತ್ತೆ. ಇದಾದಮೇಲೆ ಲಾಸ್ಟಿಗೆ ಟೆಫ್ಲಾನ್ ಕೋಟಿಂಗ್ ಜಸ್ಟ್ ಫಾಸ್ಟಾಗಿ ತೋರ್ಸೋಣ ಯಾವ ಥರ ಪ್ರೊಸೆಸ್ ಇದೆ ಅಂತೇಳಿ. ಸೊ ಎ ಸಿ ಗ್ಯಾಸ್ ಫಿಲ್ ಆಯಿತು. ನೆಕ್ಸ್ಟ್ ಇವಾಗ ಗ್ಲಾಸ್ ಕೋಟಿಂಗು ಮತ್ತು ಗಾಡಿ ಟೆಫ್ಲಾನ್ ಕೋಟಿಂಗ್ ಲೈಟಾಗಿ ಮಾಡಿ ತೋರಿಸ್ತಾರೆ. ಸೊ ನೋಡ್ಕೊಂಬರೋಣ ಯಾವ ಥರ ಇದೆ ಫ್ರೆಂಡ್ಸ್. ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. ಇಂಟೀರಿಯರ್ ಕೂಡ ಎಲ್ಲ ಡ್ಯಾಶ್ಬೋರ್ಡ್ ಎಲ್ಲ ಪಾಲಿಶ್ ಮಾಡಿ ಒಳ್ಳೆ ವೆಲ್ ಕಂಡೀಷನಲ್ಲಿ ಮಾಡಿದ್ದಾರೆ. ಎಲ್ಲೋ ಪಾರ್ಟ್ಸ್ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಪಾರ್ಟ್ಸ್ ಇದೆ ಎಲ್ಲ ಪಾರ್ಟ್ಸಿಗೆಲ್ಲ ಪಾಲಿಶ್ ಎಲ್ಲ ಮಾಡಿದ್ದಾರೆ. ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಕಾಣಿಸ್ತಾ ಇದೆ ಇವಾಗ ಗಾಡಿ ಮಾತ್ರ. ಸೊ ಬ್ಯಾಕ್ ಸೈಡ್ ಕೂಡ ಅಷ್ಟೇ, ಕೆಳಗಡೆ ಫ್ಲೋರಿಂಗು ಆಮೇಲೆ ಮ್ಯಾಟ್ಸು ಎಲ್ಲ ಕ್ಲೀನ್ ಆಗಿದೆ. ಆಮೇಲೆ ಡೋರ್ ಪ್ಯಾಡ್ಸ್ ಕೂಡ ಅಷ್ಟೇ, ಎಲ್ಲ ಪಾಲಿಶ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಇಂಟೀರಿಯರ್ ಕ್ಲೀನ್ ಆಗ್ತಿದೆ. ಸೀಟ್ಸ್ಗೆ ಇವಾಗ ಸ್ಪ್ರೇ ಹೊಡೆದು ಸೀಟ್ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಈ ಥರ ಸೀಟ್ ಫೋಮ್ ಸ್ಪ್ರೇ ಮಾಡಿಬಿಟ್ಟು ಇಡೀ ಗಾಡಿ ಎಂಟೈರ್ ಫುಲ್ಲು ಈ ಥರ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾರೆ. ಯಾವುದೇ ಥರ ಕಲರ್ ಚೇಂಜಸ್ ಆಮೇಲೆ ಕಲರ್ ಫೇಡ್ ಆಗೋದು ಏನೂ ಆಗೋದಿಲ್ಲ. ಸೊ ಇದು ಸೀಟಿಗೋಸ್ಕರ ಮಾಡಿರೋ ಕೆಮಿಕಲ್ಲು. ಸೀಟು ತುಂಬ ಕ್ಲೀನಾಗಿ ಕ್ಲೀನ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಗಲೀಜಿತ್ತು, ಎಲ್ಲ ಕ್ಲೀನ್ ಆಗ್ತಾ ಇದೆ. ಫುಲ್ ಕ್ಲೀನಾಗಿ ವೈಪ್ ಔಟ್ ಮಾಡ್ತಾರೆ ಇದನ್ನ. ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು, ಸೊ ಗಾಡಿ ಮೇಲೆ ಎಷ್ಟೊಂದು ಸ್ಪಿರಲ್ ಮಾರ್ಕ್ಸ್ ಸ್ಕ್ರಾಚಸ್ ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಸೊ ಇಲ್ಲೆಲ್ಲ ಏನು ಮಾರ್ಕ್ಸ್ ಕಾಣಿಸ್ತಿದೆ ಅದೆಲ್ಲ ಸ್ಪಿರಲ್ ಮಾರ್ಕ್ಸು. ಸೊ ಬ್ಯಾನೆಟ್ ತುಂಬ ಆಗಿದೆ, ಇಡೀ ಗಾಡಿ ತುಂಬಾ ಆಗಿದೆ ಆ್ಯಕ್ಚುಲಿ ಸ್ಪಿರಲ್ ಮಾರ್ಕ್ಸ್ ಎಲ್ಲ. ಸೊ ಇದನ್ನು ಹಾಫ್ ಆ್ಯಂಡ್ ಹಾಫಲ್ಲಿ ಹಾಫ್ ಪಾರ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀವಿ ಯಾವ ಥರ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ಇಲ್ಲೂ ಸಾಕಷ್ಟು ಸ್ಕ್ರಾಚಸ್ ಕಾಣಿಸ್ತಾ ಇದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸ್ಕ್ರಾಚಸ್ ಇದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಸೊ ಟೆಫ್ಲಾನ್ ಕೋಟಿಂಗ್ ಮಾಡಿದರೆ ನಿಮಗೆ ಈ ಥರ ಏನು ಸಣ್ಣ ಪುಟ್ಟ ಸ್ಕ್ರಾಚಸ್ ಡೀಪ್ ಸ್ಕ್ರಾಚಸ್ ಇರುತ್ತೆ ಎಲ್ಲ ಕ್ಲಿಯರಾಗಿ ಕ್ಲೀನ್ ಆಗುತ್ತೆ. ಸೊ ಎರಡು ಹಾಫ್ ಪಾರ್ಟ್ ಮಾಡಿಬಿಟ್ಟು ಡಿಫ್ರೆನ್ಸ್ ಕೂಡ ನಿಮಗೆ ತೋರಿಸ್ಕೊಡ್ತೀವಿ. ಹೀಗೆ ಫಸ್ಟು ಇವಾಗ ಪಾಲಿಶ್ ಆಗ್ತಾ ಇದ್ದಾರೆ. ಸೊ ಗ್ಲಾಸಲ್ಲಿ ಏನಾದ್ರು ಡಸ್ಟು ಮತ್ತು ಸಾಲ್ಟ್ ವಾಟರ್ ಪಾರ್ಟಿಕಲ್ಸು ಮತ್ತು ಸಣ್ಣ ಪುಟ್ಟ ಸ್ಕ್ರಾಚಸ್ ಏನು ಕಾಣಿಸ್ತಾ ಇದೆ ನಿಮಗೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸರ್
ಸರ್ ಈಗ ನನ್ನ ಗಾಡಿಗೆ ಎಷ್ಟು ಟೈಮ್ ತಗೊಂತು ಸೊ 5 seater ಟೋಟಲ್ ಆಗಿ ಪಾಲಿಶಿಂಗು ಇಂಟೀರಿಯರ್ ಕ್ಲೀನಿಂಗು ವಾಷಿಂಗು ಎಸಿ ಗ್ಯಾಸ್ ಫಿಲ್ ಮಾಡಕ್ಕೆ ಎಷ್ಟು ಟೈಮ್ ಬೇಕು ಸರ್? ಇದೇನಂದ್ರೆ ನಮಗೆ ಟಿಫ್ಲಾನ್ ಕೋಟಿಂಗ್ ಮಾಡೋದಂದ್ರೆ ಕಾರಿಗೆ 3.5 hours ಟೈಮ್ ಆಗುತ್ತೆ, ಮತ್ತೆ ಎಸಿ ಗ್ಯಾಸ್ ಫಿಲ್ಲಿಂಗ್ ಇಂಟೀರಿಯರ್ ಎನ್ರಿಚ್ಮೆಂಟ್ ಅಂದ್ರೆ 3 hours ಆಗುತ್ತೆ. ಸೊ ನಿಮ್ಗೆ ಬಂದು 3 hours 3.5 hours ನಿಳ್ಕೊಂಬಿಡಿ 5 seater. ಅದೇ 7 seater 8 seater ಗಾಡಿ ಅಂದ್ರೆ 4 hours ಆಗುತ್ತೆ. ಸೊ ಪ್ರೈಸಸ್ ಹೇಗಿರುತ್ತೆ ಸರ್? ಇವಾಗ 5 seater 2500 ಹೇಳಿದ್ರಿ, ಅದೇ ಸೆಡನ್ ಆದ್ರೆ ಯಾವ ಪ್ರೈಸು, ಹ್ಯಾಚ್ ಬ್ಯಾಕು ಆದ್ರೆ ಯಾವ ಪ್ರೈಸು, ಆಮೇಲೆ ಎಸ್ ಯುವಿ ಆದ್ರೆ ಯಾವ ಪ್ರೈಸು? ಓಕೆ ಕರೆಕ್ಟ್. ಇದಿಲ್ಲಿ ಬಂದು ನಮಗೆ ಬಂದು ಸೆಡಾನು ಹ್ಯಾಚ್ ಬ್ಯಾಕು ಇದೆಲ್ಲ ಸೇಮ್ ಪ್ರೈಸ್ 2.5 lakhs. ಎಕ್ಸ್ಟ್ರಾ ಲಾರ್ಜ್ ವೆಹಿಕಲ್ ಇರುತ್ತಲ್ವಾ, 7 seater 8 seater, ಇದು ಬಂದ್ರೆ ನಾವು ಇನ್ನೊಂದು 500 rupees ಜಾಸ್ತಿ ಮಾಡ್ತಾ ಇದೀವಿ. ಸೊ 3000 ಮಾಡಿಕೊಡ್ತಾ ಇದೀವಿ 8 seater ವೆಹಿಕಲ್ಗೆ, ಇನ್ನೋವಾ ಫಾರ್ಚುನರ್ ಆ ತರ ಗಾಡಿಗಳಿಗೆ. ಸರ್ ಈಗ ಬರೀ ಟೆಫ್ಲಾನ್ ಕೋಟಿಂಗ್ ಮಾಡಕ್ ಎಷ್ಟು ಅವರ್ ಬೇಕು? ಟೆಫ್ಲಾನ್ ಕೋಟಿಂಗ್ ಮಾಡೋದ್ರೆ ನಮಗೆ 5 seater ಅಂದ್ರೆ ಅದೇ ಹೇಳ್ತಾ ಇದೀನಿ, 3 hours ಖಂಡಿತ ಹಾಗೆ ಆಗ್ತಿದೆ. ಬಟ್ ಆಫರ್ ಟೈಮಿಗೆ ಕಸ್ಟಮರ್ ಬಂದ್ರೆ ಎಷ್ಟೊಂದು ರಶ್ ಇಲ್ಲಿರ್ತದೆ ಅದು ನಮಗೆ ಗೊತ್ತಾಗಲ್ಲ. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋ ಕಸ್ಟಮರ್ ಸ್ವಲ್ಪ ಪೇಷನ್ಸ್ ಹಂಗೆ ಇದ್ದು ಕಾರ್ ತಗೊಂಡೋಗ್ರೆ ನಮಗೆ ಸ್ವಲ್ಪ ನಾವು ಚೆನ್ನಾಗಿ ಮಾಡಿಕೊಡ್ತಾ ಇದೀವಿ ಕಸ್ಟಮರ್ಸ್ಗೆ, ಅದೊಂದು ಪೇಷನ್ಸ್ ಇರಬೇಕಾಗತ್ತೆ ಆಫರ್ ಟೈಮ್ಗೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ನೀಟಾಗಿ ವಾಷು ಪಾಲಿಶು ಎಲ್ಲ ಮಾಡಿದ್ದಾರೆ. ಸೊ ನಿಮ್ಮ ಗಾಡಿನೂ ತನ್ನಿ, ನಿಮ್ಮ ಗಾಡಿನೂ ಗಲೀಜಾಗಿದ್ರೆ ಇಲ್ಲ ಸ್ಕ್ರ್ಯಾಚಸ್ ಆಗಿದ್ರೆ ತನ್ನಿ, ಎಲ್ಲ ಸ್ಕ್ರ್ಯಾಚಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಫುಲ್ ಶೈನ್ ಬರ್ಸ್ಕೊಡ್ತಾರೆ. ಸೊ ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಸೊ ಗಾಡಿ ಕಂಡೀಷನ್ ಮಾತ್ರ ತುಂಬ ಚೆನ್ನಾಗಿದೆ, ಹಾಗೆ ನೀವು ನೋಡ್ತಿರ್ಬೋದು. ಸೊ ವೀಲ್ ಸೀ ಕೂಡ ಪಾಲಿಶ್ ಮಾಡಿದ್ದಾರೆ. ಸೊ ಇಂಜಿನ್ ಬೇಗ ಕೂಡ ನಿಮಗೆ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೂ ಇಷ್ಟ ಆಗಿದ್ರೆ ಬನ್ನಿ, ಇಲ್ಲಿ ಮಾನ್ಸೂನ್ ಸೀಸನಿಗೆ ಆಫರ್ ಕೂಡ ಕೊಡ್ತಾ ಇದ್ದಾರೆ. ಸೊ 4 days validity ಆಗಿರುತ್ತೆ. ಸೊ ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.